ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸಹಾಯ ಸದಾ ಇರಲಿ. ನನ್ನ ಶಕ್ತಿ ನೀವು, ನನ್ನನ್ನು ಉಳಿಸುವವರು ನೀವು, ನನ್ನನ್ನು ಬೆಳೆಸುವವರು ನೀವು. ನನ್ನ ಮಾತ್ರ ಅಲ್ಲ, ಈ ದೇಶದ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀರೆರೆದು ಸಾಕುವವರು ತಾವು. ರಾಜಕಾರಣಕ್ಕೆ ಒಂದು ಮಾತೃ ಹೃದಯ ಬೇಕು. ಜನರಲ್ಲಿ ಮನಸ್ಸು ಮತ್ತು ಹೃದಯದ ನಡುವೆ ಒಂದು ಸಮತೋಲನ ಇರಬೇಕು. ಎಲ್ಲವನ್ನು ಕೂಡ ನಾವು ಮನಸ್ಸಿನ ಮೂಲಕ ಮಾಡೋದಕ್ಕಾಗಲ್ಲ. ನಾವು ಹೃದಯವನ್ನು ಇಟ್ಟುಕೊಂಡು ಮನಸ್ಸು ಏನು ಹೇಳುತ್ತೆ ಅಂತ ಕೇಳಬೇಕು. ಯಾವಾಗಲೂ ಮನಸ್ಸು ಅನ್ನೋದು ಮಹಾನ್ ಕ್ಯಾಲ್ಕುಲೇಟಿವ್ ಆದದ್ದು, ಹೃದಯ ಆಗಲ್ಲ. ಹೃದಯ ಭಾವನಾತ್ಮಕವಾದದ್ದು. ಸೊ ನನಗೆ ಈ ಮಾತು ನೆನಪಾದದ್ದು ಈ ಬೆಳಿಗ್ಗೆ. ನಿನ್ನೆ ಸಂಸತ್ತಿನಲ್ಲಿ ನಡೆದ ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆ. ಬೆಳಗಿನಿಂದ ಸಂಜೆಯವರೆಗೆ ನಾನು ಎಲ್ಲರ ಮಾತುಗಳನ್ನು ಕೇಳಿಸ್ಕೊತಾ ಇದ್ದೆ. ಅವರು ಮಾತನಾಡುವಾಗ ಅವರ ಮಾತಿನ ಹಿಂದೆ ಹೃದಯ ಕೆಲಸ ಮಾಡ್ತಾ ಇದೆಯಾ ಅನ್ನೋದು ನನಗೆ ಬಹಳ ಮುಖ್ಯ ಆಗಿತ್ತು. ಆದರೆ ಅಧಿಕಾರ ಕೇಂದ್ರಿತ ರಾಜಕಾರಣದ ದುರ್ಗುಣ ಅಂದರೆ ಅದು ಹೃದಯವನ್ನು ಕೊಲ್ಲುತ್ತಾ ಹೋಗುತ್ತೆ, ಅದು ಹೃದಯವನ್ನು ನಾಶಪಡಿಸ್ತಾ ಹೋಗುತ್ತೆ. ಅಧಿಕಾರವೇ ಮುಖ್ಯ ಆದಾಗ ಲೆಕ್ಕಾಚಾರಗಳು ನಡೆಯುತ್ತೆ, ಹೃದಯಕ್ಕೆ ಲೆಕ್ಕಾಚಾರ ಇರಲ್ಲ. ಲೆಕ್ಕಾಚಾರ ಇರುವುದು ಮನಸ್ಸಿಗೆ ಮಾತ್ರ. ಏನಿವೆ, ನಿನ್ನೆ ಬಹಳ ನಿರೀಕ್ಷೆಯ ನಂತರ ರಾಹುಲ್ ಗಾಂಧಿಯವರು ಮಾತನಾಡಿದರು. ಮೊನ್ನೆ ರಾಹುಲ್ ಗಾಂಧಿಯವರು ಮಾತನಾಡಬೇಕಾಗಿತ್ತು, ಅವರು ಮಾತಾಡಿಲ್ಲ. ರಾಹುಲ್ ಗಾಂಧಿಯವರು ಯಾಕೆ ಮಾತನಾಡ್ತಾ ಇಲ್ಲ ಅನ್ನೋದೇ ನಮ್ಮ ಮಾಧ್ಯಮಗಳಿಗೆ ಬಹಳ ಬಹಳ ಮುಖ್ಯವಾದ ಪ್ರಶ್ನೆಯಾಗಿತ್ತು. ಯಾಕೆಂದರೆ ಅದು ಬಿ ಜೆ ಪಿಯ ಪ್ರಶ್ನೆಯಾಗಿತ್ತು. ಬಿ ಜೆ ಪಿ ಪ್ರಶ್ನೆಗಳನ್ನೇ ಮಾಧ್ಯಮ ಕೇಳುವಂಥದ್ದು. ರಾಹುಲ್ ಗಾಂಧಿ ಮಾತನಾಡಿದ್ರು ಸುಮಾರು 15-20 ನಿಮಿಷಗಳ ಕಾಲ. ಈ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಈ ಬಗ್ಗೆ ಹೆಚ್ಚಿನ ವಿವರಗಳು ಬಂದಿಲ್ಲ. ಯಾಕೆಂದರೆ ಅವರು ಸಾವಿನ ಹಿಂದೆ ಬಿದ್ದಿತ್ತು ಕನ್ನಡ ಮಾಧ್ಯಮ. ಬೆಂಕಿ ಹತ್ತಿದ ಮನೆಯ ಗಳ ಎಳೆಯುವ ಕೆಲಸವನ್ನು ನಮ್ಮ ಕನ್ನಡ ಮಾಧ್ಯಮಗಳು ಮಾಡ್ತಾ ಇದ್ವು. ಜಗತ್ತಿನಲ್ಲಿ ಎಂದೂ ಎಲ್ಲೂ ಸಾವೇ ಸಂಭವಿಸಲ್ಲ ಅನ್ನುವ ರೀತಿಯಲ್ಲಿ ಸಾವನ್ನು ಹಿಡಿದುಕೊಂಡು ಉಜ್ಜಿ ಉಜ್ಜಿ ಕೂತಿದ್ರು. ಅವರಿಗೆ ಬೇರೆ ಯಾವುದೂ ಮುಖ್ಯ ಆಗಿರಲಿಲ್ಲ, ಅವರ ಹಣೆ ಬರ ಬಿಟ್ಟಾಕಿ. ಸೊ ನ್ಯಾಷನಲ್ ಚಾನೆಲ್ಗಳಲ್ಲೂ ಕೂಡ ರಾಹುಲ್ ಗಾಂಧಿ ಸುಮಾರು 20 ನಿಮಿಷಗಳ ಕಾಲ ಮಾತನಾಡಿದ್ರು. ಸಂಸದ ಟಿವಿಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ತೋರಿಸಿದ್ದು 3-4 ನಿಮಿಷ ಮಾತ್ರ. ಅವರು ಮಾತನಾಡುವಾಗ ಯಾರು ಲೋಕಸಭಾ ಸ್ಪೀಕರ್ ಇದ್ದಾರೆ ಅವರ ಮುಖವನ್ನೇ ತೋರಿಸಲಾಗ್ತಿತ್ತು, ಧ್ವನಿ ಇವರದ್ದಿತ್ತು. ಇದು ಇವತ್ತಿನ ಸ್ಥಿತಿ, ಬಿಟ್ಬಿಡ. ಅದನ್ನು ಬಿಟ್ಟರೆ ನಾನು ಎರಡು ವಿಚಾರದ ಬಗ್ಗೆ ಮಾತನಾಡಬೇಕು. ಒಂದು ರಾಹುಲ್ ಗಾಂಧಿಯವರ ಭಾಷಣ, ಅದರ ಪರಿಣಾಮ ಏನು ಅನ್ನೋದು. ಇನ್ನೊಂದು, ಕೊನೆಗೆ ಒಂದು ವಿವಾದವನ್ನು ಸೃಷ್ಟಿಸಲಾಯಿತು ಬಿ ಜೆ ಪಿಯ ಸಂಸತ್ ಸದಸ್ಯರು ಮಹಿಳೆಯರು ಎಸ್ಪೆಷಲಿ, ಅದು ಫ್ಲೈಯಿಂಗ್ ಕಿಸ್ಗೆ ಸಂಬಂಧಪಟ್ಟ ಹಾಗೆ. ರಾಹುಲ್ ಗಾಂಧಿಯವರು ನೀಡಿದ ಫ್ಲೈಯಿಂಗ್ ಕಿಸ್ ಏನಿದೆ ಅದರಿಂದ ಮಹಿಳೆಯರ ಘನತೆಗೆ ಕುಂದಾಗಿದೆ ಅಂತ ಸ್ಪೀಕರ್ಗೆ ಸುಮಾರು 20ಕ್ಕೂ ಹೆಚ್ಚು ಬಿ ಜೆ ಪಿಯ ಸಂಸತ್ ಸದಸ್ಯರು ದೂರು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರ ಮೊದಲ ಪಾರ್ಟ್ ಅವರು ಏನು ಹೇಳೋದಕ್ಕಿಂತ ಮೊದಲು ಈ ಫ್ಲೈಯಿಂಗ್ ಕಿಸ್ ಅಂತ ಹೇಳ್ಬಿಡ್ತೀನಿ. ಸೊ ಫ್ಲೈಯಿಂಗ್ ಕಿಸ್ ಅವರು ಮುಗಿಸಿ ಹೋಗುವಾಗ ಹೀಗೆ ಮಾಡಿದ್ದು ನಿಜ. ಸೊ ಯೂಶ್ವಲಿ ನಾವು ಸ್ಕೂಲ್ಗಳಲ್ಲಿ ಮಕ್ಕಳನ್ನು ಬಿಟ್ಟು ಬರ್ತಾರೆ ನೋಡಿ, ಸ್ಕೂಲಲ್ಲಿದ್ದ ಅಪ್ಪ ಅಮ್ಮ ಮಾಡ್ತಾರೆ. ಕಾಲೇಜು ಹುಡುಗರು ಹುಡುಗಿಯರು ಇದ್ದಾಗ ಟಾಟಾ ಬಾಯ್ ಅಂತಾರೆ. ಸೊ ಬಿ ಜೆ ಪಿ ಅವರಿಗೆ ಯಾಕೆ ಫ್ಲೈಯಿಂಗ್ ಕಿಸ್ ಬಗ್ಗೆ ಅವರಿಗೆ ವಿರೋಧ ಗೊತ್ತಿಲ್ಲ. ಅದರಿಂದ ಯಾವ ಮೂಲಕ ಮಹಿಳೆಯರ ಘನತೆ ಗಾಂಭೀರ್ಯಗಳು ನಾಶ ಆಗ್ತವೆ ಅಂತ. ಸೊ ಅದಾದ ಮೇಲೆ ಸ್ಮೃತಿ ಇರಾನಿಯವರು ಅದ್ಭುತವಾಗಿ ಭಾಷಣ ಮಾಡಿ ಟೀಕೆ ಮಾಡಿದ್ರು. ನಂತರ ನಮ್ಮ ಶೋಭಾ ಕರಂದ್ಲಾಜೆಯವರು ಕೆಲವು ಮಾತುಗಳನ್ನು ಆಡಿದ್ರು. ಈ ಹತತ್ರ ಬಂದು ಈಗ ಹೋಗಬೇಕಾದ್ರೆ ಫ್ಲೈಯಿಂಗ್ ಕಿಸ್ ಕೊಟ್ಟು ಹತತ್ರ ಬಂದು ಇವರ ಮಾನಸಿಕ ಸ್ಥಿತಿ ನೋಡಿ. ಹಾಗೆ ನೋಡಿದರೆ
ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕೆ ಬೇರೆ ಬೇರೆ ದಾರಿಗಳಿವೆ. ರಾಹುಲ್ ಗಾಂಧಿಯವರು ಮಾಡಿದ್ದು ಬಿ ಜೆ ಪಿಯನ್ನು ಅಟ್ಯಾಕ್ ಮಾಡಿದ ಮೇಲೆ, ಸೊ ನಾನು ಏನು ಈ ಅಟ್ಯಾಕ್ ಮಾಡಿದ್ದೀನಿ, ತಮ್ಮ ಮೇಲೆ ದಾಳಿ ನಡೆಸಿದ್ದೀನಿ, ಅದು ವೈಯಕ್ತಿಕವಾದುದಲ್ಲ ಅನ್ನುವುದನ್ನು ಅವರು, ಪ್ರೀತಿ ಅನ್ನೋದು ನನಗೆ ಬಹಳ ಮುಖ್ಯ, ದ್ವೇಷ ಅಲ್ಲ ಅನ್ನೋ ತೋರಿಸೋದಕ್ಕೆ ಅಂದರು. ಇದು ಸಿಟ್ಟು ಬಂತು. ಯಾವತ್ತೂ ಕೂಡ ಪ್ರೀತಿಯ ಇಂಥ ಸಂಜೆಗಳೇನಿವೆ ಅದು ಯಾರು ದ್ವೇಷವನ್ನು ಪೂಜಿಸ್ತಾರೋ ಅವರಿಗೆ ಸಿಟ್ಟಂತಿರುತ್ತೆ. ಯಾಕೆಂದರೆ ಪ್ರೀತಿಗೆ ಜಾಗ ಸಿಕ್ಬಿಟ್ರೆ ಇವರ ದ್ವೇಷಕ್ಕೆ ಜಾಗ ಇರಲ್ಲ. ಆ ಕಾರಣಕ್ಕಾಗಿ ದ್ವೇಷವನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಟ್ಟುಕೊಂಡವರಿಗೆ ಸೊ ಇಂಥದ್ದೆಲ್ಲ ಮಾಡ್ತಾರೆ. ಸೊ ಶೋಭಾ ಕರಂದ್ಲಾಜೆಯವರಿಗೆ ಈ ಬಗ್ಗೆ ಸಿಟ್ಟು ಬಂದರೆ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪಾಪ ಅವರು ಬಿಡಿ, ಅವರು ಒಬ್ಬಂಟಿಯಾಗಿದ್ದಾರೆ, ಅವ್ರಿಗೆ ಒಂಥರ. ಆದರೆ ಸ್ಮೃತಿ ಜುಬಿನ್ ಇರಾನಿ ಅವರಿಗೇನಪ್ಪ, ಸಂಸಾರ ಎಲ್ಲ ಇದೆ, ಪ್ರೀತಿ ಗೊತ್ತಿಲ್ವಾ, ಪ್ರೀತಿ ವ್ಯಕ್ತಪಡಿಸುವ ವಿಧಾನಗಳು ಗೊತ್ತಿಲ್ವಾ. ಸೊ ಇದು ಏನು ತೋರಿಸುತ್ತೆ ಅಂದರೆ ಬಿ ಜೆ ಪಿಯವರಿಗೆ ಮೊದಲು ಪ್ರೀತಿಯನ್ನು ಕಲಿಸ್ಕೊಳ್ಬೇಕಾಗಿದೆ. ಅವರು ಇವರು ಯಾರು ಸಂಸ್ಕೃತಿಯ ಬಗ್ಗೆ ಇನ್ನೊಂದರ ಬಗ್ಗೆ ಮಾತನಾಡ್ತಾರೆ, ಅವರಿಗೆ ಪ್ರೀತಿಯ ಅರಿವೇ ಇಲ್ಲ. ನಮ್ಮ ದೇವಾಲಯಗಳಲ್ಲಿ ಎಂತೆಂಥ ಶಿಲ್ಪಗಳಿವೆ ಗೊತ್ತಲ್ವಾ, ಅಲ್ವಾ, ಲೈಂಗಿಕ ಶಿಲ್ಪಗಳಿವೆ. ಅದಕ್ಕೆಲ್ಲ ಹೋಗಿ ಬಟ್ಟೆ ಹಾಕ್ಬಿಡಿ, ದೇವಸ್ಥಾನದಲ್ಲಿರುವ ಲೈಂಗಿಕ ಶಿಲ್ಪಗಳ ಮೇಲೆ ಶೋಭಕ್ಕ ಸ್ಮೃತಿ ಇರಾನಿ ಅವರು ಬಟ್ಟೆ ಹಾಕ್ಬರಲಿ, ಅಥವಾ ತಾಲಿಬಾನ್ಗಳಂತೆ ಅಂಥ ವಿಗ್ರಹಗಳನ್ನು ನಾಶಪಡಿಸ್ತಾರೆ. ಸಮಾಜದಲ್ಲಿ ಇರುವಂಥದ್ದು ಅದೆಲ್ಲವೂ ಕೂಡ ಪ್ರೀತಿಯನ್ನು ಪ್ರತಿಬಿಂಬಿಸುವಂಥದ್ದು. ಆ ಪ್ರೀತಿಯನ್ನು ಪ್ರತಿಬಿಂಬಿಸುವುದಕ್ಕೆ ಯಾಕೆ ವಿರೋಧ ಮಾಡ್ತೀರಿ ಅಂದರೆ, ಇವರೆಲ್ಲ ಬಹಳಷ್ಟು ಜನ ಅವರಿಗೆ ಲೈಂಗಿಕತೆ ಮತ್ತು ಪ್ರೀತಿಯ ನಡುವಿನ ವ್ಯತ್ಯಾಸನೇ ಗೊತ್ತಿಲ್ಲ. ಪ್ರೀತಿಯನ್ನು ತೋರಿಸಿದರೆ ಲೈಂಗಿಕತೆ ಅಂತಾರೆ. ಅವ್ರ ಪಾರ್ಟಿಯವರು ಹಲವಾರು ಲೈಂಗಿಕ ಹಗರಣಗಳಲ್ಲಿ ಸಿಕ್ಕಾಕತ್ತಾರೆ. ಅದು ನಮಗೆ ಗೊತ್ತಿದೆ, ದಕ್ಷಿಣ ಕನ್ನಡದಲ್ಲಿ ತೀರ್ಥಹಳ್ಳಿಯಲ್ಲಿ ಎ ಬಿ ವಿ ಪಿ ಅವರು ಯಾರ್ಯಾರು ಹೆಣ್ಮಕ್ಳ ಫೋಟೋ ತೆಗೆದು ಎಲ್ಲೆಲ್ಲ ಕಳಿಸಿ ಏನೇನು ಮಾಡಿದ್ರು ಅಂತ ಗೊತ್ತಿದೆ. ಅದು ಲೈಂಗಿಕತೆ, ಲೈಂಗಿಕತೆ ಬೇರೆ, ಪ್ರೀತಿ ಬೇರೆ. ಈ ವ್ಯತ್ಯಾಸನು, ನೀವು ಫ್ಲೈಯಿಂಗ್ ಕಿಸ್ ಕೊಡುವುದು ಪ್ರೀತಿಯ ದ್ಯೋತಕ, ಅವ್ರದ್ದು ಲೈಂಗಿಕತೆ ಅಲ್ಲ. ಆದ್ದರಿಂದ ಅದು ಲೈಂಗಿಕತೆ ಅಲ್ಲದಿರುವುದರಿಂದ ಮಹಿಳೆಯರ ಗೌರವಕ್ಕೆ ಹೇಗೆ ಚ್ಯುತಿ ಬರುತ್ತೆ? ಇವ್ರಿಗೆ ಯಾರು ಬುದ್ಧಿ ಹೇಳೋದು? ಇವ್ರು ಯಾರಿಗೆ ಇದು ವ್ಯತ್ಯಾಸಗಳನ್ನು ತಿಳಿಸ್ಕೊಡೋದು? ಇವರಿಗೆ ಹೃದಯದ ರಾಜಕಾರಣವೇ ಗೊತ್ತಿಲ್ಲ, ಹೃದಯದ ಬದುಕೇ ಗೊತ್ತಿಲ್ಲ. ಏನಿದ್ರು ಬುದ್ಧಿಯಲ್ಲಿ ಆಲೋಚನೆ ಮಾಡ್ತಾರೆ, ರಾಜಕೀಯಲ್ಲ ಆಗುತ್ತೆ ಮತ್ತೆ. ಸೊ ಆದ್ದರಿಂದ ಸ್ಮೃತಿ ಇರಾನಿಯವರಿಗೆ, ಶೋಭಾ ಕರಂದ್ಲಾಜೆಯವರಿಗೆ ಹಾಗೂ ಅವರ ಜೊತೆಗಿರುವವರಿಗೆ ಪ್ರೀತಿಯ ಪಾಠ ಮಾಡಬೇಕಾಗಿದೆ. ಯಾರಾದರೂ ಪ್ರೀತಿ ಅಂದರೆ ಏನು ಅನ್ನೋದನ್ನು ತಿಳಿಸ್ಬೇಕಾಗಿದೆ. ಅವರಿಗೆ ರಾಹುಲ್ ಗಾಂಧಿ ಹೇಳಿದ ಹಾಗೆ ಈ ಮೊದಲು ಪ್ರೀತಿ ಅನ್ನೋದೇನಿದೆ ಅಂತಹ ಒಂದು ಅಂಗಡಿಯನ್ನು ದ್ವೇಷದ ಮಾರುಕಟ್ಟೆಯಲ್ಲಿ ತೆರೀಬೇಕಾಗಿದೆ. ಇವರಿಗೆ ಪ್ರೀತಿ ಆದರೆ ನನಗೆ ಇದು ಆಶ್ಚರ್ಯ ಆಗಲ್ಲ. ಬಿಟ್ಟಾಕಿ ಈಗ ರಾಹುಲ್ ಗಾಂಧಿ ಮಾತನಾಡಿದಕ್ಕೆ ಬರ್ತೇನೆ. ರಾಹುಲ್ ಗಾಂಧಿ ಹೆಚ್ಚು ತಮ್ಮ ಭಾಷಣದ ಕೊನೆಯ ಭಾಗದಲ್ಲಿ ಹೆಚ್ಚು ಎಮೋಷನಲ್ ಆಗಿದ್ದರು. ಅವರು ಭಾರತಾಂಬೆಯ ಕಗ್ಗೊಲೆ ಆಗಿದೆ ಮಣಿಪುರದಲ್ಲಿ ಅಂತ ಅಂದರು. ಸೊ ನನ್ನೊಬ್ಬ ಅಮ್ಮ ಇಲ್ಲಿ ಕುಳಿತಿದ್ದಾಳೆ, ಮಣಿಪುರದಲ್ಲಿ ನನ್ನ ಇನ್ನೊಬ್ಬ ಅಮ್ಮನ ಹತ್ಯೆ ಮಾಡಲಾಗಿದೆ ಅಂತ ಅಂದರು. ಸೊ ಇಡೀ ಸ್ಪೀಚ್ ಎಮೋಷನಲ್ ಆಗಿತ್ತು. ಮಣಿಪುರದಲ್ಲಿ ನಡೆದಂಥ ಒಂದು ಘಟನೆ ಏನಿದೆ, ನಡೆಯಬಾರದ ಘಟನೆ ಏನಿದೆ, ಅದನ್ನು ಅವರು ಕಾನ್ಸಂಟ್ರೇಟ್ ಮಾಡಿದರು. ಸೊ ಒಂದು 15-20 ನಿಮಿಷಗಳ ಕಾಲ ಎಮೋಷ್ನಲ್ ಆಗಿ ಮಾತನಾಡಿದ ರಾಹುಲ್ ಗಾಂಧಿಯವರು, ಅವರು ಯಾಕೆ ಮಣಿಪುರವನ್ನು ನಿರ್ಲಕ್ಷಿಸಿದಿರಿ ಅನ್ನೋ ಪ್ರಶ್ನೆ ಇರ್ತಿದ್ರು. ಪ್ರಧಾನಿಯವರು ಯಾಕೆ ಹೋಗಿಲ್ಲ, ನಾನು ಹೋಗ್ಬಂದಿದ್ದೆ, ಇದೆಲ್ಲ ಕೂಡ ಭಾಳ ಮುಖ್ಯವಾದ ಪ್ರಶ್ನೆಗಳಾಗಿದ್ವು. 3 ತಿಂಗಳುಗಳ ಕಾಲ ಅಲ್ಲಿ ಹಿಂಸಾಚಾರ ಇನ್ನೂ ನಡೀತಾ ಇದೆ, ಯಾಕೆ ಪ್ರಧಾನಿ ಅದ್ರ ಬಗ್ಗೆ ಮಾತನಾಡಲ್ಲ? ನಮ್ಮ ಪ್ರಧಾನಿ ಯಾಕೆ ಮಣಿಪುರಕ್ಕೆ ಹೋಗ್ತಾ ಇಲ್ಲ, ಅಲ್ಲಿ ಅವ್ರನ್ನ ಸಮಾಧಾನ ಪಡಿಸುವ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ? ಪ್ರಧಾನಿಯವರು ಹೃದಯಹೀನರಾದರೆ ಅಥವಾ ಅವ್ರಿಗೆ ಹೃದಯವೇ ಇಲ್ಲವೇ? ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ತಮ್ಮ ಬುದ್ಧಿಯ ಮೂಲಕ ಮಾತ್ರ ರಾಜಕಾರಣ ಮಾಡ್ತಾರಾ? ಹೃದಯದ ಮೂಲಕ ರಾಜಕಾರಣ ಮಾಡಲ್ವಾ? ನೀವು ಸಮಾಜವನ್ನು ಜೋಡಿಸುವುದರ ಹೃದಯದಲ್ಲಿ ಮತ್ತು ಹೃದಯದ ಮೂಲಕ ಮಾತ್ರ ಹೊರತು ಬುದ್ಧಿಯ ಮೂಲಕ ಅಲ್ಲ. ನೀವು ಬುದ್ಧಿ ಒಡೆಯುವುದನ್ನು ಕಲಿಸುತ್ತೆ,
ಹೃದಯ ಜೋಡಿಸುವುದನ್ನು ಕಲಿಸುತ್ತೆ. ಜೋಡಿಸುವ ಮನಸ್ಸಿದ್ದರೆ ನೀವು ಹೃದಯದ ಭಾಷೆಯನ್ನು ಮಾತನಾಡ್ತೀರಿ. ಒಡೆಯುವುದೇ ನಿಮಗೆ ಮುಖ್ಯ, ಆದರೆ ಮನಸ್ಸಿನ ಒಳಗಡೆ ಕ್ಯಾಲ್ಕುಲೇಷನ್ ಮಾಡ್ತಾ 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 ಹೋಗ್ತೀರಿ, ಮೂವ್ ಮಾಡ್ತಾ ಹೋಗ್ತೀರಿ. ಆವಾಗ ಹೃದಯ ಸತ್ತು ಹೋಗ್ಬಿಡುತ್ತೆ. ನಾವು ದೇಹದ ಯಾವ ಅಂಗವನ್ನು ಬಹಳ ಕಾಲ ಬಳಸದಿದ್ದರೆ ಆ ಅಂಗ ನಿಷ್ಕ್ರಿಯಗೊಳ್ಳುತ್ತಂತೆ. ನಮ್ಮ ದೇಹದ ಎಲ್ಲ ಅಂಗವನ್ನು ನಾವು ಬಳಸಬೇಕು, ಬಳಸ್ತಾ ಇರಬೇಕು. ಆದರೆ ಇವರು ಹೃದಯವನ್ನು ಬಳಸುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರಾಗಿದ್ದರೆ, ಸೊ ಆ ಕಾರಣಕ್ಕಾಗಿ ಹೃದಯ ನಿಷ್ಕ್ರಿಯಗೊಂಡಿದೆಯಾ? ಹೃದಯ ಏನಕ್ಕೂ ಸ್ಪಂದಿಸ್ತಾ ಇಲ್ವಾ? ಈ ಪ್ರಶ್ನೆಗಳಿವೆ. ಸೊ ಇದಾದ ಮೇಲೆ ವಿರೋಧಟ್ಟು ಗೃಹ ಸಚಿವ ಮಾತನಾಡಿದರು ಅಮಿತ್ ಶಾ ಅವರು. ಅವರು ಇಡೀ ಕಾಂಗ್ರೆಸ್ಸನ್ನು ದೂಷಿಸ್ತಾ ಎಂದ ಅದೇ ದಾರಿ. ಅದು 40 ವರ್ಷದ ಹಿಂದೆ ಏನಾಗಿತ್ತು, ಕಾಂಗ್ರೆಸ್ ಏನು ಮಾಡಿತ್ತು, ಮತ್ತೊಂದು ಮಾಡಿತ್ತು, ಈ ರೀತಿ ಮಾತನಾಡ್ತಾ ಎಮರ್ಜೆನ್ಸಿ ದಿನಗಳನ್ನ ನೆನಪು ಮಾಡೋದು. ಸೊ ನೀವು ನಿಮ್ಮ ವರ್ತಮಾನದ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವುದಕ್ಕೆ ಭೂತಕಾಲದ ಹೊದಿಕೆಯನ್ನು ಹೊದ್ದುಕೊಳ್ಳುತ್ತಿದ್ದೀರಿ. ನಿಮಗೆ ವರ್ತಮಾನದಲ್ಲಿ ನಿಮಗೆ ಡಿಫೆಂಡ್ ಮಾಡುವುದಕ್ಕೆ ಏನೂ ಇಲ್ಲ, ಯಾಕಂದರೆ ವರ್ತಮಾನದಲ್ಲಿ ನೀವು ಬೆತ್ತಲಾಗಿದ್ದೀರಿ. ವರ್ತಮಾನದಲ್ಲಿ ನಿಮ್ಮ ಮನಸ್ಸು ಏನಿದೆ ಅದು ಎಷ್ಟು ಕ್ರಿಯಲ್ ಆಗಿದೆ ಅನ್ನೋದು ಎಕ್ಸಿಬಿಟ್ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ಸನ್ನು, ಕಾಂಗ್ರೆಸ್ ಆಡಳಿತವನ್ನು ಟೀಕಿಸ್ತಾ ವರ್ತಮಾನದ ಸತ್ಯದ ಮೇಲೆ ಕಲ್ಲು ಎಳೆಯುವ, ವರ್ತಮಾನದ ಸತ್ಯವನ್ನು ಸಮಾಧಿ ಮಾಡುವ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಇದೆಲ್ಲ ನಡುವೆ ಗೃಹ ಸಚಿವರು ಇಡೀ ಮಣಿಪುರದ ಹೊಣೆಗಾರಿಕೆಯನ್ನು ಅವರು ಹೊರಬೇಕು. ಅವರು ನಾನು ಕೈ ಮುಗಿಯುತ್ತೇನೆ, ದಯವಿಟ್ಟು ಹಿಂಸಾಚಾರವನ್ನು ನಿಲ್ಲಿಸಿ ಅಂತ ಕೇಳಿಕೊಂಡು ಈ ಮಾತನ್ನು ಅವರು ಎಂದೋ ಹೇಳಬೇಕಾಗಿತ್ತು. ಅದರ ಜೊತೆಗೆ ಹಿಂಸಾಚಾರ ತಡೆಗೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ರಾಹುಲ್ ಗಾಂಧಿ ಒಂದು ಮಾತು ಹೇಳಿದರು, ಒಂದೇ ದಿನದಲ್ಲಿ ಮಣಿಪುರದ ಹಿಂಸಾಚಾರವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇದೆ ಅಂತ. ಆ ಕೆಲಸವನ್ನು ಮಾಡದೆ ಈಗ ಸಂಸತ್ತಿನಲ್ಲಿ ನಿಂತು ಕೈ ಮುಗಿದು ದಯವಿಟ್ಟು ನಿಲ್ಲಿಸಿ ಎಂದು ಬೇಡಿಕೊಳ್ಳುವ ಸ್ಥಿತಿಗೆ ದೇಶದ ಗೃಹ ಸಚಿವರು ಬಂದಿದ್ದಾರೆ. ಅವರ ಮುಂದೆ ಬೇರೆ ದಾರಿ ಇಲ್ಲ. ಸ್ವಯಂಕೃತಾಪರಾಧ ಅಂತಾರೆ ಇದಕ್ಕೆ. ನಮ್ಮ ತಪ್ಪುಗಳು ನಮ್ಮನ್ನು ಆಳ್ತವೆ ಅಂತ ಇಂಗ್ಲೀಷ್ ಗಾದೆ ಹೇಳುತ್ತೆ. ನಮ್ಮ ಮಿಸ್ಟೇಕ್ಸ್ ಏನಿದೆ ದಟ್ ವಿಲ್ ರೂಲ್ ಅಸ್ ಅಂತ, ಅದು ಎಲ್ಲವೂ ಆಗ್ತಾ ಇದೆ. ಈ ಸಂಜೆ ಪ್ರಧಾನಿಯವರು ಮಾತನಾಡ್ತಾ ಇದ್ದಾರೆ, ಅದು ಬಹಳ ದಿನಗಳ ನಿರೀಕ್ಷೆ. ಅವರ ಸ್ವಾಗತಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಪಾರ್ಲಿಮೆಂಟ್ ಭವನದ ಹೊರಗಡೆ ಅವರನ್ನು ಸ್ವಾಗತಿಸುವುದಕ್ಕೆ ಈ ಹಳೆ ಮಹಾರಾಜರುಗಳು ಹೋಗುವಾಗ ಹಾಗೆ ಆಗ್ತಾ ಇತ್ತು. ಎದುರುಗಡೆ ಬಟ್ಟಂಗಿಗಳು ಇರ್ತಾಯಿದ್ರು ಭೂಪರಾಕ ರಾಜ ಅಧಿರಾಜ ರಾಜ ಮಾರ್ತಾಂಡ ಜಯವಾಗಲಿ ಅಂತ. ಅದಾದ ಮೇಲೆ ಪಕ್ಕದಲ್ಲಿ ಪುರೋಹಿತರು ಇರ್ತಾಯಿದ್ರು. ಅವರು ರಾಜರು ನಡೆದು ಬರುವ ದಾರಿ ಇರುತ್ತಲ್ಲ, ಆ ದಾರಿಯ ಮೇಲೆ ಹೂವನ್ನು ಹಾಕ್ತಾ ಮಂತ್ರಾಕ್ಷತೆಯನ್ನು ಹಾಕ್ತಾ ಅವರು ನೀರನ್ನು ಚಿಮುಕಿಸುತ್ತಾ ರಾಜರನ್ನು ಮಹಾರಾಜರನ್ನು ಕರ್ಕೊಂಡು ಹೋಗುವ ಒಂದು ಸಂಪ್ರದಾಯ ಇದೆ ನಮ್ಮ ಸಂಪ್ರದಾಯ. ಇಲ್ಲಿ ಆ ರೀತಿ ಸ್ವಾಗತಕ್ಕೆ ವ್ಯವಸ್ಥೆ ಮಾಡಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಯಾಕೆಂದರೆ ಪ್ರಧಾನಿಯವರು ಸಂಸತ್ತಿಗೆ ಬರುವುದೇ ಅತಿ ದೊಡ್ಡ ಸುದ್ದಿ ಅಲ್ಲ. ಸಾಮಾನ್ಯ ಘಟನೆ ಯೂಸುವಲಿ ಜನತಂತ್ರದಲ್ಲಿ ಪ್ರಧಾನಿಗಳು ಸಂಸತ್ತಿಗೆ ಬರೋದು ನೀ ಸುದ್ದಿನೇ ಅಲ್ಲ, ಅವ್ರ ಕರ್ತವ್ಯ ಅದು. ಆದರೆ ಎಂದೂ ಬರದೆ ಇವತ್ತು ಬರೋದಿದೆಯಲ್ಲ, ಇದು ದೊಡ್ಡ ಸುದ್ದಿಯಾಗಿದೆ ನಮ್ಮ ಮಾಧ್ಯಮಗಳು ಎಲ್ಲೂ ಕೂಡ. ಎನಿವೆ, ಸಂಜೆ ಏನು ಮಾತಾಡ್ತಾರೆ ಪ್ರಧಾನಿಯವರು ನೋಡೋಣ. ಅವ್ರು ಮಾತಾಡಿದ ಮೇಲೆ ಕೂಡ ನಾನು ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ನಾನು ನೋಡ್ತೀನಿ. ಇದಾಗಿದ್ದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯ ನನಗೆ ಶ್ರೀರಕ್ಷೆ, ನನ್ನ ಧ್ವನಿಯನ್ನು ಉಳಿಸುತ್ತೆ. ಇದುವರೆಗೆ ತಾವು ಓದೇ ಕೆಲಸ ಮಾಡ್ತಾ ಬಂದಿದ್ದೀರಿ, ನನ್ನನ್ನು ಸಹಾಯ ಮಾಡ್ತಾ ನನಗೆ ಊರುಗೋಲಾಗಿ ನಿಂತಿದ್ದೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.